ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಬಾಲಕರ ಶಾಲೆ. ಇದನ್ನು ಕುವೆಂಪು ಶಾಲೆ ಅಂತ ಕರೀತಾರೆ. ಕುವೆಂಪು ಶಾಲೆ ಅಂತಕ್ಕಂಥದ್ದು ಈ ಶಾಲೆಯ ರೆಪ್ಯುಟೇಷನ್. ಯಾಕೆಂದರೆ ರಾಷ್ಟ್ರಕವಿ ಕುವೆಂಪುರವರು ಓದಿರ್ತಕ್ಕಂಥ ಶಾಲೆ ಅಂತಕ್ಕಂಥ ಗೌರವ ಈ ಶಾಲೆಗಿದೆ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಇದನ್ನು ಕುವೆಂಪು ಶಾಲೆ ಅಂತ ಗುರುತಿಸ್ತಾರೆ. ಮತ್ತು ಇನ್ನು ಕೆಲವೇ ದಿನಗಳಲ್ಲಿ ಇದಕ್ಕೆ ರಾಷ್ಟ್ರಕವಿ ಕುವೆಂಪು ಶಾಲೆ ಅಂತಲೇ ಹೆಸರು ಬರುತ್ತೆ. ಅಂಥ ಒಂದು ಪ್ರಕ್ರಿಯೆ ಕೂಡ ನಡೀತಾ ಇದೆ. 1898ರಲ್ಲಿ ಆಂಗ್ಲರ ಆಡಳಿತದಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ಶಾಲೆ ಇದು. ಹಾಗಾಗಿ ಇದಕ್ಕೆ ತನ್ನದೇ ಆಗಿರ್ತಕ್ಕಂಥ ವಿಭಿನ್ನವಾದಂಥ ಇತಿಹಾಸ ಇದೆ. ಹಾಗಾಗಿ ಏನು ಸನಾತನವಾಗಿ ಪ್ರಾರಂಭದಿಂದ ಏನು ಪದ್ಧತಿಗಳನ್ನು ಮಾಡ್ಕೊಂಡು ಬಂದಿದ್ವಿ ಈ ಶಾಲೆಯಲ್ಲಿ, ಅದನ್ನು ನಾವು ಅನೂಚಾನವಾಗಿ ನಡೆಸ್ಕೊಂಡು ಬರ್ತಾ ಇದ್ವಿ. ಅದೇ ಹಿನ್ನೆಲೆಯಲ್ಲಿ ಮಕ್ಕಳಲ್ಲಿ ಒಂದು ದೈವಿಕ ಭಾವ ಬರಲಿ, ನಾವು ಯಾವಾಗಲೂ ಕೂಡ ವಿದ್ಯಾರ್ಥಿ ದೇವತೆ ಅಂದರೆ ಸರಸ್ವತಿ ಅಂತ ನಂಬಿಕೊಂಡಿದ್ದೀವಿ. ಹಾಗಾಗಿ ಪರೀಕ್ಷೆಗೆ ಮುನ್ನ ಮಕ್ಕಳಿಗೆ ಒಂದು ಆ ದೈವಿಕತೆಯನ್ನು ತುಂಬೋದಕ್ಕೆ ಆ ಶಾರದಾ ದೇವಿಯನ್ನು ನೆನಪು ಮಾಡ್ತಕ್ಕಂಥ ಸಂದರ್ಭಕ್ಕಾಗಿ ಒಂದು ಶಾರದಾ ಪೂಜೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಇದ್ರ ಜೊತೆಗೆ ಮಕ್ಕಳಿಗೆ ಒಂದು ಅತ್ಯುತ್ತಮವಾದಂಥ ಊಟವನ್ನು ದೊರೆಸಿಕೊಡುವಂಥದ್ದು, ಜೊತೆಗೆ ಮಕ್ಕಳಿಗೆ ಬೇರೆ ಬೇರೆ ಸ್ಪರ್ಧೆಗಳನ್ನು ಮಾಡಿ ಪ್ರೈಸ್ಗಳನ್ನು ಕೊಡ್ತಕ್ಕಂಥದ್ದು, ಜೊತೆಗೆ ಮಧ್ಯಾಹ್ನದ ಅವಧಿನಲ್ಲಿ ಎಲ್ಲ ಮಕ್ಕಳಿಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಏರ್ಪಡಿಸಿ ಈ ಶಾಲೆ ಬಗ್ಗೆ ಏನು 8ನೇ ತರಗತಿ ಮಕ್ಕಳಿಗೆ ಈ ವರ್ಷ ಈ ಶಾಲೆಯಿಂದ ಲೆಫ್ಟ್ ಆಗ್ತಾರೆ, ಈ ಶಾಲೆ ಬಗ್ಗೆ ಅವರ ಅನುಭವವನ್ನು ಇವತ್ತು ಹಂಚಿಕೊಡ್ತಾರೆ ಅಂತ ಒಂದು ವಿಶೇಷವಾದಂಥ ವೇದಿಕೆಯನ್ನು ಇವತ್ತು ನಿರ್ಮಾಣ ಮಾಡ್ತಾ ಇದ್ದೀವಿ. ನಮಗೆ ವಾರ್ಷಿಕ ಪರೀಕ್ಷೆ ಹತ್ರ ಬರ್ತಾ ಇದೆ. ವರ್ಷದ ಕಲಿಕೆಯನ್ನು ನಾವು ಪರೀಕ್ಷೆ ಮೂಲಕ ಈಗ ಮೌಲ್ಯಮಾಪನ ಮಾಡುವಂಥ ಕೆಲಸ ನಡೆಯಬೇಕಾಗಿದೆ. ಅದಕ್ಕೆ ನಾವು ಕಲಿತ ಎಲ್ಲ ವಿದ್ಯೆಯು ನೆನಪಿಗೆ ಸಕಾಲಕ್ಕೆ ಬರಬೇಕು, ಪರೀಕ್ಷೆಯನ್ನು ಸಮರ್ಥವಾಗಿ ಎದುರಿಸಬೇಕು ಅನ್ನೋ ಒಂದು ಸದುದ್ದೇಶದಿಂದ ಶ್ರೀ ದೇವಿ ಶಾರದೆಯಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಪೂಜೆಯನ್ನು ಮಾಡಿ ನಮ್ಮ ಬೇಡಿಕೆಯನ್ನು ನಾವು ದೇವರಲ್ಲಿ ಕೇಳ್ಕೊಳ್ತೀವಿ. ಸಕಾಲಕ್ಕೆ ಜಯವನ್ನು ತಂದುಕೊಡು ನಮ್ಮ ಪರೀಕ್ಷೆಯಲ್ಲಿ ಅಂತ, ಹಾಗೆ ಒಳ್ಳೆ ಸದ್ಬುದ್ಧಿಯನ್ನು ನಮ್ಮ ಮಕ್ಕಳಿಗೆ ಕೊಡಲಿ ಅಂತ ನಾವು ಶಿಕ್ಷಕರು ಸಹ ದೇವಿಯಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇವೆ. ಈ ಒಂದು ಶಾರದಾ ಪೂಜೆ ಕಾರ್ಯಕ್ರಮ ಪ್ರತಿ ವರ್ಷ ನಮ್ಮ ಶಾಲೆಯಲ್ಲಿ ವಾರ್ಷಿಕವಾಗಿ ನಡೆಸ್ಕೊಂಡು ಬರ್ತಾ ಇದ್ದೇವೆ. ಬರೀ ದೇವರ ಪೂಜೆಯ ಜೊತೆಗೆ ನಾವು ಮಕ್ಕಳಿಗೆ ಕೆಲವೊಂದು ಆಟೋಟ ಸ್ಪರ್ಧೆಗಳನ್ನು ಏರ್ಪಡಿಸಿ ವಿಜೇತ ಮಕ್ಕಳಿಗೆ ಬಹುಮಾನಗಳನ್ನು ಕೊಡುವಂಥದ್ದು, ಪ್ರತಿಭೆಗಳನ್ನು ಗುರುತಿಸುವಂಥದ್ದು, ಆ ಮಕ್ಕಳ ಒಂದು ಪ್ರತಿಭೆಯನ್ನು ಪ್ರೋತ್ಸಾಹಿಸುವ ಕಾರ್ಯಕ್ರಮ ಸಹ ಇದಾಗಿದೆ. ಈ ಕಾರ್ಯಕ್ರಮಕ್ಕೆ ನಮ್ಮ SDMC ಅಧ್ಯಕ್ಷರು, ಸದಸ್ಯರು, ನಮ್ಮ ಇಲಾಖೆ ಅಧಿಕಾರಿಗಳು ಹಾಗೂ CRP ಅವರು, ಎಲ್ಲ ಶಿಕ್ಷಕ ಬಂಧು ಭಗಿನಿಯರು ಸಂಪೂರ್ಣವಾಗಿ ಸಹಕಾರವನ್ನು ನೀಡಿದ್ದಾರೆ. ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ನಾನು ಎರಡು ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಹಿಂದ್. ಬೇಕೆ ಮಾಡಿ ಸರಿ ಮಾಡಿ ಆಯ್ತಾ.